ಮೈಸೂರು ದಸರಾ ನಾಡಿಗೆ ಹೆಸರಾದರೆ ಹುಕ್ಕೇರಿ ದಸರಾ ಭಾವೈಕ್ಯತೆಗೆ ಹೆಸರಾಗಿದೆ ಎಂಬ ಪ್ರತೀತಿ ಇದೆ. ಇವತ್ತು ಅಪರೂಪದ ಸಂಗಮ. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಬೆಳಗಾವಿಯಿಂದ ಗುಳೆದಗುಡ್ಡಕ್ಕೆ ಸಂಚರಿಸುವ ಮಾರ್ಗ ಮಧ್ಯದಲ್ಲಿ ಗುಳೆದಗುಡ್ಡಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದ ಮೈಸೂರು ರಾಜ ಮನೆತನದ ಮಹಾರಾಜರಾದ ಯದುವೀರ ಒಡೆಯರು ಪರಮಪೂಜ್ಯರನ್ನು ನಮಸ್ಕರಿಸಿ ಯೋಗಕ್ಷೇಮ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳು ರಚಿಸಿದ ವಚನ ಕಾರಂಜಿ ಹಾಗೂ ಅಭಿನಂದನ ಗ್ರಂಥ ಸಮನ್ವಯ ಶಿಖರ ದೇವಿ ಪಾರಾಯಣ ಹಾಗೂ ಬೆಳಗಾವಿ ಕುಂದ ನೀಡಿ ಶ್ರೀಗಳು ಯದುವೀರ ಒಡೆಯವರನ್ನು ಗೌರವಿಸಿದರು. ಸಂದರ್ಭದಲ್ಲಿ ಅತಿ ಸಂತೋಷಗೊಂಡ ಮಹಾರಾಜರು, ಹುಕ್ಕೇರಿ ಹಿರೇಮಠಕ್ಕೆ ನಾನು ಬರಬೇಕಾಗಿದೆ, ಆದಷ್ಟು ಬೇಗ ಬರುತ್ತೇನೆ ಸ್ವಾಮೀಜಿ ಎಂದು ಅಭಿಮಾನದಿಂದ ನುಡಿದರು. ಶ್ರೀಗಳು ಮಾತನಾಡಿ, ರಾಜರು ಹೇಗಿದ್ದರು ಎಂದು ನಮ್ಮ ಜನ ನೋಡುತ್ತಿರುತ್ತಾರೆ, ಆದರೆ ಮಹಾರಾಜರು ಇಷ್ಟು ಸರಳವಾಗಿ ಇರುತ್ತಾರೆ ಎನ್ನುವುದು ಯದುವೀರ ಒಡೆಯರ ಅವರನ್ನು ನೋಡಿ ತಿಳಿಯಬಹುದು ಎಂದು ಅತಿ ಸಂತೋಷದಿಂದ ಶ್ರೀಗಳು ಮಹಾರಾಜರಿಗೆ ಮಂಗಲಾಶೀರ್ವಾದ ಮಾಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಿಸಿಯೂಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಸದಸ್ಯರಾದ ಶ್ರೀಧರ ಶೆಟ್ಟರ್, ಕಾರ್ಯದರ್ಶಿ ಕೆ ಭೀಮಾ, ಸದಸ್ಯರಾದ ಅಪ್ಪಾಜಿ ಗೌಡರ ರವೀಂದ್ರ ಹಾಗೂ ಎಂ ಕೆ ಹುಬ್ಬಳ್ಳಿಯ ಸಮರ್ಥ ಸೇವಾ ಸಂಸ್ಥೆಯ ಮಂಜುನಾಥ ಅಳವಣೆ, ಕೆಎಸ್ಎಂಎಫ್ ಖಜಾಂಚಿಯಾದ ಕಲ್ಲಪ್ಪ ಬೋರಣ್ಣವರ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.